ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಸೀತಾದೇವಿಯು ದಂಡಕಾರಣ್ಯವಾಸವನ್ನು ಅಪೇಕ್ಷಿಸಿದ್ದು ಎಂಬ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಮಹಾಬಾಹುವಾದ ಶ್ರೀರಾಮನು ರಾಜ್ಯ ಪರಿಪಾಲನವನ್ನು ಮಾಡುತ್ತಾ ಒಂದೊಂದು ಸಮಯದಲ್ಲಿ ವಿನೋದಾರ್ಥವಾಗಿ ತನ್ನ ಅರಮನೆಗೆ ಸೇರಿದ ಅಶೋಕವನಕ್ಕೆ ಹೋಗಿ ಸೀತಾದೇವಿಯೊಡನೆ ಕ್ರೀಡಿಸುತ್ತಿದ್ದನು. ಆ ವನವು ಶ್ರೀಗಂಧ, ಅಗರು, ಮಾವು, ದೇವದಾರು, ಸಂಪಿಗೆ, ಅಶೋಕ, ಸುರಹೊನ್ನೆ, ಪಾರಿಜಾತ, ಹಲಸು ಮೊದಲಾದ ವೃಕ್ಷ ವಿಶೇಷಗಳಿಂದಲೂ, ದಿವ್ಯ ಗಂಧಗಳುಳ್ಳ ವೃಕ್ಷಗಳಿಂದಲೂ ಮನೋಹರವಾಗಿತ್ತು. ಝೇಂಕರಿಸುವ ದುಂಬಿ ಹಿಂಡುಗಳು, ಪಕ್ಷಿ ವಿಶೇಷಗಳು ಆ ವೃಕ್ಷಗಳ ಶಿರೋಭೂಷಣಗಳಂತೆ ಒಪ್ಪುತ್ತಿದ್ದವು. ಆ ವನವು ದೇವೇಂದ್ರನ ನಂದನ ವನದಂತೆಯೂ, ಕುಬೇರನ ಚೈತ್ರ ರಥದಂತೆಯೂ ಮೆರೆಯುತ್ತಿತ್ತು. ನೀಲ ವೈಡೂರ್ಯ ವರ್ಣಗಳಂತೆ ಒಪ್ಪುತ್ತ ತಾವರೆ, ಹಂಸ, ಕಾರಂಡ, ಚಕ್ರವಾಕ, ಜಲಕುಕ್ಕುಟ ಮೊದಲಾದ ಪಕ್ಷಿ ವಿಶೇಷಗಳಿಂದ ಒಪ್ಪುತ್ತಿದ್ದ ಕೊಳಗಳುಳ್ಳದ್ದಾಗಿ, ಅಲ್ಲಲ್ಲಿ ಲತಾಗ್ರಹಗಳಿಂದ ಮನೋಹರವಾಗಿದ್ದ ಆ ವನವನ್ನು ಶ್ರೀರಾಮನು ಪ್ರವೇಶ ಮಾಡಿ ಕುಸುಮಮಯವಾದ ಸುಖಾಸನದಲ್ಲಿ ಕುಳಿತು ತನ್ನ ಬಾಹುಗಳಿಂದ ಸೀತಾದೇವಿಯನ್ನು ಆಲಿಂಗಿಸಿ ಸಮೀಪದಲ್ಲಿ ಕುಳ್ಳಿರಿಸಿಕೊಂಡು ದೇವೇಂದ್ರನು ಶಚೀದೇವಿಗೆ ಅಮೃತ ಪಾನ ಮಾಡಿಸುವ ಪ್ರಕಾರದಲ್ಲಿ ಮಧುಪಾನವನ್ನು ಮಾಡಿಸಿ ನಾನಾ ವಿಧವಾದ ಫಲಗಳನ್ನು ಭಕ್ಷಣಾರ್ಥವಾಗಿ ಪಾಲಕರು ತಂದು ಸಮರ್ಪಿಸಲು ಅವುಗಳನ್ನು ಸೀತಾದೇವಿಯೊಡಗೂಡಿ ಸ್ವೀಕರಿಸುತ್ತಿದ್ದನು. ಆ ಸಮಯದಲ್ಲಿ ರೂಪವತಿಯರಾದ ನರ್ತಕಿಯರು ಪಾನ ವಿಶೇಷಗಳಿಂದ ಪರವಶರಾಗಿ ಸಂಗೀತಾರವಗಳಿಂದ ಅವರ ಸಮಕ್ಷದಲ್ಲಿ ನಾಟ್ಯವಾಡುತ್ತಾ ಹಾವಭಾವ ವಿಲಾಸ ವಿಭ್ರಮಗಳಿಂದ ಸಂತೋಷವನ್ನುಂಟು ಮಾಡಿ ಸ್ತೋತ್ರ ಮಾಡುತ್ತಿದ್ದರು. ಈ ಪ್ರಕಾರದಲ್ಲಿ ಶ್ರೀರಾಮನು ಮನೋಹರನಾದ ಸೀತಾದೇವಿಯನ್ನು ಕೂಡಿ ಪ್ರತಿದಿನದಲ್ಲಿಯೂ ದೇವತೆಗಳ ಪ್ರಕಾರದಲ್ಲಿ ವಿಹರಿಸಿಕೊಂಡು ಸುಖವಾಗಿರಲು ಶಿಶಿರ ಋತುವು ಕಳೆಯಿತು. ಶ್ರೀರಾಮನು ರಾಜ್ಯಭಾರವನ್ನು ಮಾಡುವಾಗ ಪೂರ್ವಾಹ್ನದಲ್ಲಿ ನಗರದ ಮತ್ತು ರಾಷ್ಟ್ರದ ಕ್ಷೇಮಾದಿಗಳನ್ನು ಧರ್ಮದಿಂದ ವಿಚಾರಿಸುತ್ತಾ ಅಪರಾಹ್ನದಲ್ಲಿ ಅಂತಃಪುರದಲ್ಲಿ ಸುಖವಾಗಿರುತ್ತಿದ್ದನು. ಸೀತಾದೇವಿಯು ಪೂರ್ವಾಹ್ನದಲ್ಲಿ ಸ್ನಾನಪೂರ್ವಕವಾಗಿ ಸಕಲ ದೇವತಾರಾಧನೆಗಳನ್ನು ಮಾಡಿ ಆಮೇಲೆ ಅತ್ತೆಯರ ಶುಶ್ರೂಷೆ ಮಾಡುತ್ತಾ ಭಕ್ತಿಯಿಂದ ಅವರವರ ಯೋಗ್ಯತಾನುಗುಣವಾಗಿ ಮಿಕ್ಕವರನ್ನು ಆಧರಿಸುತ್ತಿದ್ದಳು. ಆಮೇಲೆ ವಿಚಿತ್ರವಾದ ದುಕೂಲಗಳನ್ನುಟ್ಟು ಭೂಷಣಗಳಿಂದ ಅಲಂಕರಿಸಲ್ಪಟ್ಟು ಶ್ರೀರಾಮನ ಸನ್ನಿಧಿಯನ್ನು ಅಪರಾಹ್ನದಲ್ಲಿ ಸ್ವರ್ಣಲೋಕದಲ್ಲಿ ಶಚೀದೇವಿಯು ದೇವೇಂದ್ರನ ಸನ್ನಿಧಾನವನ್ನೈಸುವಂತೆ ಐದುತ್ತಿದ್ದಳು. ಒಂದು ದಿವಸ ಶ್ರೀರಾಮನು ತನ್ನ ಧರ್ಮಪತ್ನಿಯಾಗಿ ಕಲ್ಯಾಣ ಪರಂಪರೆಗಳನ್ನು ಅನುಭವಿಸುತ್ತಿದ್ದ ಜನಕರಾಜನ ಕುಮಾರಿಯಾದ ಸೀತಾದೇವಿಯನ್ನು ನೋಡಿ ಅತ್ಯಂತ ಸಂತೋಷವನ್ನೈತಿ. ವೈದೇಹಿ, ಈಗ ನಮಗೆ ಪುತ್ರಲಾಭವಾಗುವ ಸಮಯವಾಗಿದೆ. ಗರ್ಭಕಾಲದಲ್ಲಿ ಸ್ತ್ರೀಯರಿಗೆ ಬಯಕೆಯುಂಟು. ಆದ ಕಾರಣ ನೀನು ಬಯಸುವುದನ್ನು ನಾನು ಅವಶ್ಯವಾಗಿ ಪೂರ್ತಿ ಮಾಡುತ್ತೇನೆ. ನಿನ್ನ ಬಯಕೆಯನ್ನು ಹೇಳು ಎಂದನು. ವಿದೇಹರಾಜನ ಕುಮಾರಿಯಾದ ಸೀತಾದೇವಿಯು ಆತನನ್ನು ಕುರಿತು, ಎಲೈ ಸ್ವಾಮಿಯೇ, ನನಗೆ ಪುಣ್ಯಕ್ಷೇತ್ರಗಳಾದ ತಪೋವನಗಳನ್ನು ನೋಡಲಿಚ್ಛೆಯುಂಟಾಗಿದೆ. ಗಂಗಾ ತೀರದಲ್ಲಿ ಆಶ್ರಮಗಳುಳ್ಳ ಋಷಿಗಳು ಅನೇಕರಿದ್ದಾರೆ. ಅವರ ಆಶ್ರಮದಲ್ಲಿ ವಾಸ ಮಾಡಬೇಕೆಂದು ನನಗೆ ಬಯಕೆಯುಂಟಾಗಿದೆ. ಗಂಧಮೂಲ ಫಲಾಹಾರಿಗಳಾದ ಋಷಿಗಳ ಸಮೀಪದಲ್ಲಿ ಒಂದಿರುಳಾದರೂ ವಾಸವನ್ನು ಮಾಡಿಕೊಂಡಿರಬೇಕೆಂದು ಇಚ್ಛೆಯುಂಟಾಗಿದೆ. ಅದನ್ನು ನಡೆಸಿಕೊಡು ಎಂದು ಹೇಳಿದಳು. ಶ್ರೀರಾಮನು ಹಾಗೆಯೇ ಆಗಲೆಂದು ಹೇಳಿ ಮಾರನೆಯ ದಿವಸ ಕಳುಹಿಸುವುದಾಗಿ ನುಡಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.